ಎಸ್ ಕನ್ನಡ ಚಿತ್ರರಂಗದಲ್ಲಿ ಈಗ ಸಿನಿಮಾಗಳ ರಿಲೀಸ್ನ ಒಂದು ಸುಗ್ಗಿ ಆದರೆ ಈ ಸುಗ್ಗಿಗೆ ಒಂದಷ್ಟು ಸಮಸ್ಯೆಗಳು ಬರ್ತಾ ಇದೆ ಅದರ ಜೊತೆಗೆ ಈ ತಿಂಗಳ ಮೂವತ್ತೊಂದನೇ ತಾರೀಕು ಕರ್ನಾಟಕ ಬಂದ್ ಅಂತ ಹೇಳಿ ಅವತ್ತಿನ ದಿವಸ ಹಲವಾರು ಸಿನಿಮಾಗಳು ರಿಲೀಸ್ ಆಗ್ತಿದೆ ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅದರಲ್ಲಿ ಒಂದು ಲವ್ ಯು ರಚ್ಚು ಸಿನಿಮಾ ಆ ಸಿನಿಮಾದ ನಿರ್ಮಾಪಕರು ನನ್ನ ಜೊತೆಗಿದ್ದಾರೆ ಅವತ್ತಿನ ಪರಿಸ್ಥಿತಿ ಏನಾಗುತ್ತೆ ಅವರ ನಿಲುವೇನಿದೆ ಈ ಸಂದರ್ಭದಲ್ಲಿ ಅನ್ನೋದು ಕೇಳೋಣ ಸರ್ ಮೊದಲಾಗಿ ನಮಸ್ಕಾರ ಈಗ ಕರ್ನಾಟಕದ ಒಂದು ಕರ್ನಾಟಕ ಬಂದ್ ಅಂತ ಹೇಳಿ ಮೂವತ್ತೊಂದನೇ ತಾರೀಕು ಈಗಾಗಲೇ ಎಲ್ಲ ಥರದ ಕನ್ನಡ ಸಂಘಟನೆಗಳು ಇದ್ರ ಬಗ್ಗೆ ಮಾತುಕತೆ ಮಾಡ್ತಿದೆ ಒಂದು ನಿರ್ಧಾರಕ್ಕೆ ಬರ್ತಾಯಿದೆ ನಿಮಗೆ ಒಂದು ಶುಕ್ರವಾರ ಬ ನಿರ್ಮಾಪಕರಿಗೆ ಭಾಳ ಮುಖ್ಯ ನಿಮ್ಮ ಕನಸು ಈ ಶುಕ್ರವಾರ ರಿಲೀಸ್ ಆಗ್ತಾ ಇರೋಂಥದ್ದು ಸಿನಿಮಾದ ಬಗ್ಗೆ ಅಥವಾ ಈ ಕನ್ನಡ ಸಂಘ ಸಂಘಟನೆಗಳು ನಿಮ್ಮ ಹತ್ರ ಏನು ಮಾತಾಡಿದಾರಾ ಈ ವಿಚಾರವಾಗಿ ಏನು ಚಿಂತನೆ ಇದೆ ಸರ್ ನಾನು ಹನ್ನೆರಡುವರೆಗೆ ಇವತ್ತಿಂದ ನನಗೆ ಗೊತ್ತಾಯಿತು ಈ ಥರ ಮೂವತ್ತೊಂದನೇ ತಾರೀಕು ಬಂದನ್ನು ಮಾಡಕ್ಕೆ ಯೋಚನೆಗಳು ನಡೀತಾ ಇದೆ ಅಂತ ಗೊತ್ತಾಯಿತು ನಾನು ಇಮ್ಮಿಡಿಯೇಟ್ ಗೋವಿಂದ್ ಸರ್ಗೆ ಫೋನ್ ಮಾಡಿದೆ ಹನ್ನೆರಡು ಮೂವತ್ತ್ನಾಲ್ಕಕ್ಕೆ ಫೋನ್ ಮಾಡಿದೆ ಫೋನ್ ಮಾಡಿಬಿಟ್ಟು ನಾನು ಹೇಳಿದೆ ಸರ್ ಮೂವತ್ತೊಂದು ಶುಕ್ರವಾರ ಸಿನ್ಮಾನ ರೆಪ್ರೆಸೆಂಟಿವ್ ಇದ್ದೀರ ಸರ್ ದಯವಿಟ್ಟು ರಿಕ್ವೆಸ್ಟ್ ಇದ್ದೀನಿ ನಿಮಗೆ ಮೂವತ್ತೊಂದಕ್ಕೆ ಕನ್ನಡ ಮೂರು ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಮೂವತ್ತಕ್ಕೆ ಮಾಡಿ ಅಂತ ನಾನು ಹೇಳಿದೆ ನಾನು ಮೀಟಿಂಗಲ್ಲಿದ್ದೀನಿ ನಾನು ಆಮೇಲೆ ಮಾತಾಡ್ತೀನಿ ಅಂತ ಸಾರಾ ಗೋವಿಂದ್ ಸರ್ ಹೇಳಿದರು ಅಷ್ಟಕ್ಕೆ ಅವರು ಫೋನ್ನ ಇಟ್ಟರು ಅದಾದಮೇಲೆ ಸತತವಾಗಿ ಅವ್ರಿಗೊಂದು ನಾಲ್ಕೈದು ಸತಿ ನಾನು ಇವತ್ತು ಟ್ರೈ ಮಾಡಿದೆ ಫೋನಲ್ಲಿ ಅವರು ನನ್ನ ಫೋನನ್ನು ಒಬ್ಬರು ಬೇರೆ ಯಾರೋ ಪಿಕ್ ಮಾಡಿದರು ಮಾತಾಡಿಸ್ತೀನಿ ಅಂತಂದರು ಆಮೇಲೆ ಫೋನಲ್ಲಿ ಮಾತಾಡಿಸ್ಲಿಲ್ಲ ನನ್ನ ಫೋನ್ನ ಕಾಲು ಎತ್ತಲಿಲ್ಲ ಅದರಿಂದ ಏನು ಅಂತಂದರೆ ನಾನು ಮೂವತ್ತೊಂದಕ್ಕೆ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀನಿ ಅನ್ನೋದು ಇದು ಒಂದು ತಿಂಗಳು ಹಿಂದೆ ಡಿಸೈಡ್ ಮಾಡಿರೋ ಡೇಟ್ ಇದು ಸಾಕಷ್ಟು ಪ್ರಮೋಷನ್ಗೋಸ್ಕರ ಖರ್ಚು ಮಾಡಿದ್ದೀವಿ ದುಡ್ಡು ಇನ್ನೊಂದು ಸಿನಿಮಾ ಮೇಲೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಹಾಕಿದ್ವಿ ಕನ್ನಡ ಹೋರಾಟ ಅಂದರೆ ಕನ್ನಡಿಗರ ವಿರುದ್ಧ ಹೋರಾಟ ಆಗಬಾರ್ದು ಅಂತಂದರೆ ಅವತ್ತು ಇಯರ್ ಎಂಡಿದೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಇದೆ ಅವತ್ತು ರೆಸ್ಟೋರೆಂಟ್ಗಳಿಗಿರ್ಬೋದು ಅದಾದಮೇಲೆ ಪಬ್ ಬಾರ್ಗಳಿಗಿರ್ಬೋದು ಅವತ್ತಿನ ದಿನ ಮಾಲ್ಗಳಿಗಿರ್ಬೋದು ಅವತ್ತು ತುಂಬ ಕೋಟಿಗಟ್ಟಲೆ ವ್ಯಾಪಾರ ಆಗುತ್ತೆ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುತ್ತೆ ಅವತ್ತಿನ ದಿನ ನೀವು ಹೋ ಬಂದ್ ಮಾಡ್ತೀನಿ ಅಂತಂದರೆ ಎಷ್ಟು ಜನಕ್ಕೆ ಎಷ್ಟು ಲಾಸ್ ಆಗುತ್ತೆ ಕನ್ನಡ ಹೋರಾಟ ಕನ್ನಡಿಗರ ವಿರುದ್ಧ ಆಗಬೇಡಿ ಅರ್ಥ ಮಾಡ್ಕೊಳ್ಳಿ ಬಂದ್ ಮಾಡೋದ್ರ ಮೂಲಕನೇ ಎಲ್ಲ ಸಾಲು ಆಗೋದಿಲ್ಲ ಪ್ರತಿಭಟನೆಗಳು ನಮಗೂ ನೋವಿದೆ ಏನು ಇವಾಗ ಎಮ್ ಇ ಎಸ್ ಕಾರ್ಯಕರ್ತರು ಬಾರ್ಡ್ರಲ್ಲಿ ನಮ್ಮ ಫ್ಲ್ಯಾಗ್ನ ಸುಟ್ಟಾಕಿದ್ದಾರೆ ರಾಯಣ್ಣನ ಪ್ರತಿಮೆಯನ್ನು ಒಡೆದಾಕಿದರೆ ಅವ್ರ ಮೇಲೆ ನಮಗೂ ಕೋಪ ಇದೆ ಅದನ್ನು ಪ್ರತಿಭಟನೆ ಮಾಡೋ ಮೂಲಕ ಮಾಡೋಣ ಗಾಂಧೀಜಿ ಮಾಡಿರೋದು ಅದನ್ನೇ ಬಂದ್ ಮೂಲಕ ಮಾಡಿಲ್ಲ ಗಾಂಧೀಜಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಈ ಥರ ಬಂಧುಗಳ ಮೂಲಕ ಎಲ್ಲರನ್ನೂ ಹಾಳು ಮಾಡಿ ಬಿಸ್ನೆಸ್ಗಳ್ನ ಹಾಳು ಮಾಡಿ ಅವ್ರು ಮಾಡಿಲ್ಲ ಅದರಿಂದ ನಾವು ಪ್ರತಿಭಟನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡ್ಬೋದು ದಯವಿಟ್ಟು ಕನ್ನಡದ ಮೂರು ಸಿನಿಮಾಗಳು ರಿಲೀಸ್ ಆಗ್ತದೆ ಇವತ್ತು ಮೂರು ಜನ ನಿರ್ಮಾಪಕರು ಸಿನಿಮಾ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ಕೋಟಿ ಬಂಡವಾಳ ಹಾಕಿದ್ದೀವಿ ಅವತ್ತು ದಿನ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಇದೆ ಈ ಎಂಡು ಆವತ್ತಿನ ದಿನ ನೀವು ಬಂದು ಮಾಡೋದನ್ನು ಬಿಟ್ಟು ಇನ್ನೊಂದು ಡೇಟನ್ನು ನೋಡಿಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಪ್ರತಿಭಟನೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು ಅನ್ನೋದನ್ನು ನಾನು ರಿಕ್ವೆಸ್ಟ್ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನ್ಯೂಸ್ ಫಸ್ಟ್